subscribe now and press the bell icon. Never miss an update. ಗ್ರಾಹಕರಿಗೆ ಸ್ವಾಗತ. ನಾನು ಇವತ್ತು ನಿಮಗೆ ಟೊಮೆಟೊ ಆನಿಯನ್ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನೋಡಿ 2 ಕಪ್ಪು ಕಟ್ ಮಾಡಿದಂಥ ಟೊಮೆಟೊನ ಬೌಲಿಗೆ ಹಾಕಿ ಆದಮೇಲೆ ಅದಕ್ಕೆ ಕೇರಳ ಆನಿಯನ್ಸ್ 15-20 ಹಸಿ ಸುಲ್ಕೊಂಡಿರೋದು ಹಾಕಿ ಮತ್ತು 6 ಗಾರ್ಲಿಕ್ ಪಾಟ್ಸ್ ಹಾಕ್ಕೊಳ್ಳಿ ಬೆಳ್ಳುಳ್ಳಿ, ಆಮೇಲೆ 6-8 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀರಿಗೀರಿ ಏನು ಹಾಕಬೇಡಿ, ಹಾಗೆ ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮಿಕ್ಸಿಲಿ. ಈಗ ನೋಡಿ ಒಂದು ಬೌಲ್, ಈ ಬೌಲ್ಗೆ 2 ಟೀಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಇದು ಸಾಸಿವೆ ಹಾಕ್ಕೊಳ್ಳಿ, ಚಟ್ಪಟ ಅನ್ಬೇಕಾದ್ರೆ ಉದ್ದಿನಬೇಳೆ ಹಾಕ್ಕೊಳ್ಳಿ, ಹಿಂಗೆ ಒಂದೆರಡು ಪಿಂಚ್ ಹಾಕ್ಕೊಳ್ಳಿ ಹಿಂಗೆ ಪೌಡ್ರು. ಅದು ಎಲ್ಲ ಚೆನ್ನಾಗಿ ಒಗ್ಗರಣೆ ಪೂರ್ತಿ ಚೆನ್ನಾಗಿದಾಗಲಿ ಅದಕ್ಕೆ ಕರಿ ಲೀವ್ಸ್ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಅಂದರೆ ಎಳೆಯದಿದ್ದರೆ ಹಾಕ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಸ್ಟೀರ್ ಮಾಡ್ಕೊಳ್ಳಿ, ಅದು ಕಂಬೈನ್ ಆಗೋ ತನಕ ಮತ್ತು ಹುರಿಯೋ ತನಕ ಉದ್ದಿನ ಮೇಲೆ ಚೆನ್ನಾಗಿ ಹುರಿದು ಬರಲಿ. ಈಗ ನೋಡಿ ಆಗಿದೆ. ಇದಕ್ಕೆ ಇವಾಗ ನೋಡಿ ನಾವು ರುಬ್ಬಿರುವಂಥ ಮಿಕ್ಸ್ ನೋಡಿ, ಟೊಮೆಟೊ ಆನಿಯನ್ನು ಗಾರ್ಲಿಕ್ ಮಿಕ್ಸು, ಅದನ್ನು ಹಾಕ್ಕೊಳ್ಳಿ ಅದಕ್ಕೆ. ಮತ್ತು ಇವಾಗ ನೀವು ನೀರಿಗೀರೇನು ಹಾಕೋಬಾರ್ದು, ಹಾಗೇ 10-15 ನಿಮಿಷ ಸಣ್ಣ ಉರಿಲಿ ಲೋ ಫ್ಲೇಮಲ್ಲಿ ಅದನ್ನು ಕುಕ್ ಮಾಡ್ಕೋಬೇಕಾಗತ್ತೆ. ನೀವು ಎಷ್ಟು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೋತೀರೋ ಅಷ್ಟು ಅದಕ್ಕೆ ಶೆಲ್ಫ್ ಲೈಫು ಜಾಸ್ತಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಇಡ್ಲಿ ದೋಸೆಗೆ. ಇವಾಗ ಕಂಬೈನ್ ಮಾಡ್ಕೊಳ್ಳಿ. ಆಮೇಲೆ ಈಗ ಮತ್ತೆ 6-8 ನಿಮಿಷ ಮತ್ತೆ ಕುಕ್ ಮಾಡಬೇಕಾಗತ್ತೆ. ನೋಡಿ ಇವಾಗ 1 ಟೀಸ್ಪೂನು ಹುರಿಗಡಲೆ ಪೌಡ್ರ್ ಹಾಕ್ಕೊಳ್ಳಿ ಅದಕ್ಕೆ. ಇವಾಗ ನೋಡಿ ಕಂಬೈನ್ ಆಯಿತು, ಚೆನ್ನಾಗಿ ಕಂಬೈನ್ ಆಯಿತು. ಇನ್ನೂ ಚೆನ್ನಾಗಿ ಥಿಕ್ಕನ್ ಆಗೋ ತನಕ, ಅಂದರೆ ದಪ್ಪ ಗಟ್ಟಿ ಆಗ್ತಾ ಬರಲಿ. ಈಗ ನೋಡಿ ಆಗಿದೆ, ಈಗ ಚಟ್ನಿ ರೆಡಿ ಆಗಿಬಿಟ್ಟಿದೆ. ಚಟ್ನಿ ಥಿಕ್ಕನ್ ಆಗಿದೆ ಮತ್ತು ರೆಡಿ ಆಗಿದೆ. ಈ ಚಟ್ನಿ ನೀವು ಇಡ್ಲಿ ದೋಸೆ ಯಾವುದ್ರ ಜೊತೆಗೂ ಸವಿಬೋದು. ಒಳ್ಳೆ ರೆಸಿಪಿಗಳು ಜೊತೆ ಬರ್ತೀನಿ ನಾನು ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.